ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ನೋಡು ನೋಡುತ್ತಿದ್ದಂತೆ ವಿದ್ಯುತ್ ಕಂಬದಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದ ಘಟನೆ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ನಂದಿನಿ ಬೂತ್ ಬಳಿ ನಡೆದಿದೆ. ಹೌದು, ಇಂದು ಬೆಳಗ್ಗೆಯಿಂದಲೇ ವಿದ್ಯುತ್ ಕಂಬದಲ್ಲಿ ಸಣ್ಣ ಸಣ್ಣ ಕಿಡಿ ಕಾಣಿಸಿಕೊಂಡಿದ್ದು ನಂತರ ದೀಪಾವಳಿ ಪಟಾಕಿಗಳು ಸಿಡಿದಂತೆ ಜೋರಾಗಿ ಹೊತ್ತಿ ಉರಿದಿದೆ. ಇದರಿಂದ ಸುತ್ತಮುತ್ತಲಿನ ಅಂಗಡಿ ಮಾಲೀಕರು ದಾರಿ ಹೋಕರು ಭಯಭೀತಗೊಂಡು ಓಡಿ ಹೋಗಿದ್ದಾರೆ. ಕೂಡಲೇ ಸ್ಥಳೀಯ ಬೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರದ ಬೆಸ್ಕಾಂ ಕಚೇರಿ ಸಿಬ್ಬಂದಿ ಬಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರೀದೇವಿ ವೈದ್ಯಕೀಯ ಕಾಲೇಜು ಸಭಾಂಗಣದಲ್ಲಿ ಶ್ರೀ ದುರ್ಗಾಂಬಿಕಾ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ ಮತ್ತು ಶ್ರೀದೇವಿ ಶಿಕ್ಷಣ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀದೇವಿ ರಮಣ ಮಹರ್ಷಿ ಪುರಸ್ಕಾರ 2022 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ನಗರದ ಶಿರಾ ರಸ್ತೆಯಲ್ಲಿರುವ ಶ್ರೀದೇವಿ ವೈದ್ಯಕೀಯ ಕಾಲೇಜು ಸಭಾಂಗಣದಲ್ಲಿ ಶ್ರೀದೇವಿ ರಮಣ ಮಹರ್ಷಿ ಪುರಸ್ಕಾರ 2022 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಆಚಾರ್ಯ ಡಾಕ್ಟರ್ ಎಂ ನಾಗರಾಜು ಅವರನ್ನು ಸನ್ಮಾನಿಸಿ ಪ್ರಶಸ್ತಿ ನೀಡಲಾಯಿತು. ಬ್ರೈನ್ ವಾಯ್ಸ್ ಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಕೆಆರ್ ಕಮಲೇಶ್ವರ್ರವರು ರಚಿಸಿರುವ ಆಚಾರ್ಯ ಡಾಕ್ಟರ್ ಎಂ ನಾಗರಾಜು ಅವರ ಜೀವನದ ವಿವರ ತಿಳಿಸುವ ಗ್ರಂಥ ಸೇವೆಗೆ ಮುಡಿಪಿಟ್ಟ ನಂದಾದೀಪ ಎಂಬ ಗ್ರಂಥ ಬಿಡುಗಡೆ ಮಾಡಲಾಗಿತ್ತು. ಕಾಂಗ್ರೆಸ್ ಮುಖಂಡ ಎಚ್.ಎಂ. ರೇವಣ್ಣನವರು ಮಾತನಾಡುತ್ತಾ, ಚಾಮರಾಜನಗರದಿಂದ ಬೀದರ್ವರೆಗೂ ರಾಜ್ಯದ ಎಲ್ಲಾ ಜಿಲ್ಲೆಗಳ ನಮ್ಮ ಸಮಾಜದ ಸಾವಿರಾರು ವಿದ್ಯಾರ್ಥಿಗಳಿಗೆ ಆಚಾರ್ಯ ನಾಗರಾಜ್ ಅವರು ಶಿಕ್ಷಣ ನೀಡಿ ಅವರ ಬಾಳು ಬೆಳಗಲು ಕಾರಣರಾಗಿದ್ದಾರೆ. ಅವರ ಶಿಕ್ಷಣ ಕ್ರಾಂತಿ, ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳು ಹೆಚ್ಚು ಜನರಿಗೆ ಪ್ರಯೋಜನಕಾರಿಯಾಗಿವೆ. ಇಂತದರಲ್ಲಿ ಅದೊಂದು ಶ್ರೀದೇವಿ ವಿದ್ಯಾಸಂಸ್ಥೆ ನನಗೆ ಬಹಳ ಸಂತೋಷ. ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಅತ್ಯುತ್ತಮ ವಿದ್ಯಾಸಂಸ್ಥೆ ಶ್ರೀದೇವಿ ವಿದ್ಯಾಸಂಸ್ಥೆ. ಯಾಕಂದ್ರೆ ಮೆಡಿಕಲ್ ಕಾಲೇಜ್ಗಳು ಬಂದಿರ್ತಕ್ಕಂಥವ್ರು ಯಾರು ಇಲ್ಲ. ಅದಕ್ಕಾಗಿ ಅವರು ಕೂಡ ಈ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇವತ್ತು ಆಚಾರ್ಯ ನಾಗರಾಜ್ಗವರಿಗೆ ಕರೆಸಿ ಇಲ್ಲಿ ತಮ್ಮೆಲ್ಲರ ಮುಖೇನ ಅವ್ರಿಗೊಂದು ಗೌರವವನ್ನು ಸೂಚಿಸತಕ್ಕಂಥದ್ದು. ಅದು ಕಮಲೇಶ್ವರ ಅವರು ಇದ್ ಕಡೆ ಕಾರ್ಯಕ್ರಮ ಭಾಳ ಚೆನ್ನಾಗಾಗುತ್ತೆ. ಯಾಕೆಂದರೆ ಇವತ್ತೇನಾದರೂ ವೀರಪ್ಪ ಮೊಯ್ಲಿ ಅವರಿಗೆ ಅತ್ಯುತ್ತಮ ಸಾಹಿತ್ಯ ಪ್ರಶಸ್ತಿ ಪಡೆದಿದ್ದರು ಅವರು, ಅದರ ಹಿಂದೆ ಕಮಲೇಶ್ ಅವರು ಇದ್ದಾರೆ ಅನ್ನೋದು ನನಗೆ ಗೊತ್ತು. ಕಮಲೇಶ್ ಅವರ ಒಂದು ಸಾಂಸ್ಕೃತಿಕ ಮತ್ತು ಕನ್ನಡದ ಸೇವೆ ನಾವೆಲ್ಲ ಕೂಡ ಹೆಚ್ಚು ಒಪ್ತೇವೆ. ಅಂಥವರು ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿ ಡಾಕ್ಟರ್ ಗೌರಿ ನಾಯ್ಕರ ಜೊತೆಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಬೆಳವಣಿಗೆಗೆ ಒಂದು ಆಶಾದಾಯಕ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಅದರಲ್ಲೂ ಅನಂತರಾಮ್ ಅವರಂತ ಹಿರಿಯರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥದ್ದು, ಈ ಕಾರ್ಯಕ್ರಮವೇ ಒಂದು ವಿಶೇಷ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಆಚಾರ್ಯ ಡಾಕ್ಟರ್ ಎಂ ನಾಗರಾಜ್ ಅವರು, ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಮನುಷ್ಯರಾಗಿ ಏಕೆ ಹುಟ್ಟಿದ್ದೇವೆ ಎಂಬ ಪ್ರಶ್ನೆ ನಮ್ಮನ್ನು ಕಾಡಬೇಕು. ಈ ಪ್ರಶ್ನೆ ನಾನು ಅಮೆರಿಕಾಗೆ ಹೋಗುವ ತನಕ ನನ್ನ ಮನದಲ್ಲಿ ಬಂದಿರಲಿಲ್ಲ. ನನ್ನ ತಂದೆಯವರು ಬರೆದ ಒಂದು ಪತ್ರ ನನ್ನನ್ನು ಮರಳಿ ತಾಯ್ನಾಡಿಗೆ ಬರುವಂತೆ ಮಾಡಿತು. ನನ್ನ ಮಗ ದೊಡ್ಡ ವೈದ್ಯನಾಗಿ ಹಳ್ಳಿಯ ಜನರ ಸೇವೆ ಮಾಡಬೇಕೆಂಬುದು ನನ್ನ ತಂದೆಯವರ ಆಸೆಯಾಗಿತ್ತು ಎಂದು ತಿಳಿಸಿದರು. ಎಲ್ಲಿವರೆಗೆ ನಾವು
ಈ ಪ್ರಪಂಚದನ್ನು ಈ ಪ್ರಪಂಚವನ್ನು ದೇವರು ಅಂತ ನೋಡಲ್ಲ ಅಲ್ಲಿವರೆಗೂ ನಾವು ಮುಂದುವರಿಕಾಗಲ್ಲ. ಈಗ ಹೊಸದಾಗಿ ಕಂಡಿದ್ದಾರೆ ಈ ಸಂಸ್ಕೃತನ. ನಾನು ನೀವೆಲ್ಲ ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಸಂಸ್ಕೃತ ಕಲಿಸ್ಬೇಕು ಅಂತ. ಸಂಸ್ಕೃತದಲ್ಲಿ ಅಗಾಧವಾದ ಸಂಸ್ಕಾರ ಸಂಸ್ಕೃತಿ ಇದೆ. ಆ ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಕೊಟ್ಟಾಗ ನಮ್ಮ ಮಕ್ಕಳು ಅಗಾಧವಾದ ಅದ್ಭುತವಾದ ಧೈರ್ಯಶಾಲಿಗಳಾಗ್ತಾರೆ, ಏನು ಬೇಕಾದ್ರೂ ಮಾಡಾಕ್ಬಿಡ್ತಾರೆ ಅವರು, ಅಂಥ ಶಕ್ತಿ ಬರುತ್ತೆ. ಆ ಸಂಸ್ಕೃತಿನ ಸಂಸ್ಕೃತದ ಜೊತೆ ಕೊಡಬೇಕು. ಸಂಸ್ಕೃತದಲ್ಲಿ ಈಚೆಗೆ ನಾನು ಓದ್ತಾ ಇದ್ದೀನಿ ಸರ್, ನಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ನನಗೆ. ಯಾಕೋ ಬ್ರೈನ್ ಪರ್ಫಾರ್ಮೆನ್ಸ್ ಫಂಕ್ಷನ್ಸ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಎರಡನ್ನು ಬದಲಾವಣೆ ಮಾಡ್ಬೋದು. ಸಂಸ್ಕೃತ ಮತ್ತು ಸಂಸ್ಕೃತದಲ್ಲಿರೋ ಅರ್ಥವನ್ನು ನಮ್ಮ ಮಕ್ಕಳು ತಿಳಿಸಿ ಒಳ್ಳೆ ಭಾವನೆಗಳನ್ನು ನಮ್ಮ ಮಕ್ಕಳು ಕೊಟ್ಟಾಗ ಚಿಕ್ಕ ಮಕ್ಕಳಿಗೆ ಅವ್ರ ಬ್ರೈನು ಬಹಳ ಚೆನ್ನಾಗಾಗುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಮಾತನಾಡುತ್ತಾ, ಇಂದು ಎಲ್ಲಾ ಕ್ಷೇತ್ರಗಳಲ್ಲಿಯೂ ನಾನು ನನ್ನಿಂದಲೇ ಎಂಬುವರು ತುಂಬಿ ತುಳುಕಾಡುತ್ತಿದ್ದಾರೆ. ಮನುಷ್ಯ ನಾನು ಎಂಬುದನ್ನು ಮೀರಿದಾಗ ಪರಿಪೂರ್ಣನಾಗುತ್ತಾನೆ. ಪ್ರಸ್ತುತ ಪ್ರಚಾರದ ಯುಗದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಮ್ಮಷ್ಟಕ್ಕೆ ತಾವು ಮಾನವ ಸೇವೆ ಮಾಡುತ್ತಿರುವ ಶ್ರೇಷ್ಠ ವ್ಯಕ್ತಿ ಆಚಾರ್ಯ ಡಾಕ್ಟರ್ ಎಂ ನಾಗರಾಜು ಅವರಾಗಿದ್ದಾರೆ ಎಂದು ತಿಳಿಸಿದರು. ನಾರೀ ಚರಿತ್ರ ರಾಜಸ್ಯ ಚಿತ್ತ ದೇವೂನ ಜಾನೆ ಅಥೋ ಮನುಷ್ಯ ಅಂತ ಭಗವಂತ ಹೇಳ್ತಾನೆ. ಅಯ್ಯ ಮನುಷ್ಯನೇ, ನೀನು ಯಾವ್ಯಾವ ಕಾಲಕ್ಕೆ ನೀನು ಯೋಗಾನುಗಳು ಫಲಾಂಶಗಳು ಸಿಗ್ತವೆ ಅಂತ ಕೂಡ ಸೃಷ್ಟಿಕರ್ತನಾದ ನನಗೆ ಅರ್ಥ ಆಗಿಲ್ಲ. ಆದರೂ ಕೂಡ ನಿನಗೆ ಬದುಕಿನಲ್ಲಿ ಬಂದಂಥ ಭಾಗ್ಯ ಸೌಭಾಗ್ಯಗಳನ್ನು ಫಲಾಫಲಗಳನ್ನು ಯಶಸ್ಸುಗಳನ್ನು ಸಮಾಜದಲ್ಲಿ ಎಲ್ಲರ ರೀತಿ ಕೂಡ ಬೆರೆತು ಅನುಭವಿಸುವಂತಕ್ಕಂಥ ಮಾತುಗಳಿಂದ ಅದು ನಾಗರಾಜ ಕೆಲಸ ಮಾಡ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ಶಿರಾ ರಸ್ತೆಯ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆಯ ವತಿಯಿಂದ ತುಮಕೂರು ಜಿಲ್ಲಾ ವೈದ್ಯರುಗಳ ಕಲಾ ಕ್ರೀಡೆ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ವೇದಿಕೆಯ ಸಂಯುಕ್ತಾಶ್ರಯದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದ ಡಾಕ್ಟರ್ ಎಂ ಆರ್ ಉಲಿನಾಯ್ಕರ್ ಅವರು ಮಾತನಾಡಿ, ಕನ್ನಡ ನಾಡಿನ ನೆಲ ಜಲ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರಬೇಕು. ನಿಮ್ಮ ಧ್ಯೇಯೋದ್ದೇಶಗಳು ಮತ್ತು ಸಾಂಸ್ಕೃತಿಕ ನೆಲೆಗಳು ಸಮಾಜಕ್ಕೆ ನೀಡಿರುವ ಕೊಡುಗೆಗಳನ್ನು ಸ್ಮರಿಸಬೇಕು. ನಮ್ಮ ದೇಶ ಕಲೆ ಮತ್ತು ಸಂಸ್ಕೃತಿಗೆ ಪ್ರಖ್ಯಾತವಾಗಿದೆ ಎಂದು ತಿಳಿಸಿದರು. ಒಂದು ಕ್ರಿಮಿಯಲ್ಲಿ ಇರುವಂತಹ ಈ ವೈದ್ಯ ಬಳಗ ಎಲ್ಲರಂತೆ ಅನೇಕ ಕಷ್ಟಗಳನ್ನು ಪಾಪಿಸಿದೆ. ವೈದ್ಯಕೀಯ ವೃತ್ತಿಯಲ್ಲಿ ಅಂದ್ರೆ ಅದು ಬರವಣಿಗೆ ಇರಬಹುದು, ಸಾಹಿತ್ಯ ಕೃತಿ ಓದುವಂಥದ್ದು, ಬರೆಯುವಂಥದ್ದು, ಹಾಗೆ ನಾಟಕಗಳನ್ನು ಆಡುವಂಥದ್ದು, ಸಂಗೀತ ಹೇಳುವಂಥದ್ದು, ಆಲಿಸುವಂಥದ್ದು, ಅನುಭವಿಸುವಂಥದ್ದು, ನಾಟಕಗಳನ್ನು ಆಡುವಂಥದ್ದು, ಹೀಗೆ ವಿವಿಧ ಕಲಾ ಪ್ರವೃತ್ತಿಗಳಲ್ಲಿ ಅನೇಕ ಜನ ಭಾಗವಹಿಸುವುದನ್ನು ನಾವು ನೋಡಿದ್ದೇವೆ. ಬಹಳಷ್ಟು ಜನ ಇದರಲ್ಲಿ ದೊಡ್ಡ ಪ್ರಗತಿ ಸಾಧಿಸಿ ಹೆಸರನ್ನು ಮಾಡುವಂತವರು ಇದ್ದಾರೆ. ತುಮಕೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯಾದ ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡಿ, ಎಲ್ಲಾ ವೈದ್ಯರು ತಮ್ಮ ವೈದ್ಯ ವೃತ್ತಿಯ ಮಧ್ಯೆ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕೆಂದು ಸೂಚಿಸುತ್ತಾ, ಜನರಲ್ಲಿ ಜಾಗೃತಿಯ ಅರಿವು ಮೂಡಿಸಬೇಕು, ಕಲೆಗಳು ಹೆಚ್ಚು ಬೆಳೆಯಬೇಕು, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ಎಂದು ವಿವರಿಸಿದರು. ಬೇಸತ್ತು ಟಿವಿ ನೋಡಕ್ಕೂ ಕೂಡ ಸ್ವತ್ತಿದೆ ಅಂತ ಇದೇ ಆಗುವಂತಹ ಸ್ಥಿತಿ ಇದೆ. ಅಂತದ್ರಲ್ಲಿ ಉಪ್ಪೋದದಂತೂ ಮರ್ತೋಗ್ಬಿಟ್ಟಿದೆ. ಎಸ್ಪೆಷಲಿ ಸಾಹಿತ್ಯದ ಬಗ್ಗೆ ಹೇಳ್ಬೋದು, ಕವನಗಳನ್ನ ಆ ಓದೋದು ಅದೆಲ್ಲ ಇದೆಲ್ಲ ಕಡಿಮೆ ಆಗುತ್ತೆ. ಮುಂಚೆ ಎಲ್ಲ ಯಾವುದು ಈ ಮೊಬೈಲ್ ಇರಲಿಲ್ಲ, ಆಗೆಲ್ಲ ಲೈಬ್ರರಿಯಲ್ಲಿರೋ ಬುಕ್ಗಳೆಲ್ಲ ಓದಿ ರಜೆ ಟೈಮಲ್ಲಿ ಜ್ಞಾನ ಬೆಳೀತಾ ಇದೆ. ಸಾಹಿತ್ಯವಾಗಿ ಅಥವಾ ಸಾಹಿತ್ಯ ಕವನಗಳನ್ನ ತುಂಬಾನೇ ಇದೆ. ಈಗ ಡಾಕ್ಟರ್ಸ್ ಏನಪ್ಪಾ ಅಂತಂದ್ರೆ ಓದೋದಂತೇ ಅಲ್ಲ, ತುಂಬಾ ಜ್ಞಾನಿಗಳಾಗಿರ್ತಾರೆ. ಯಾಕಂತಂದ್ರೆ ಅವರು ಕಲಿಯುವಂತ ಬರವಣಿಗೆಗಳಿರ್ಬೋದು,
ಕಾರ್ಯಕ್ರಮದಲ್ಲಿ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯಾದ ಡಾಕ್ಟರ್ ಮಂಜುನಾಥ್, ತುಮಕೂರಿನ ಜಿಲ್ಲಾ ವೈದ್ಯರುಗಳು ಗೌರವಾಧ್ಯಕ್ಷರಾದ ಡಾಕ್ಟರ್ ಎಂ ರಜಿನಿ ಮತ್ತಿತರರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಗುಬ್ಬಿ ತಾಲೂಕಿನಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲುವುದು ಬಹುತೇಕ ಖಚಿತವಾಗಿದ್ದು, ಕಾರ್ಯಕರ್ತರು ಮುಂಬರುವ ಚುನಾವಣೆಯಲ್ಲಿ ಸದೃಢವಾಗಬೇಕು ಎಂದು ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಬಿದರೈ ಗ್ರಾಮ ಪಂಚಾಯಿತಿಯಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಶಾಸಕ ಎಸ್ಆರ್ ಶ್ರೀನಿವಾಸ್, ಕಾಂಗ್ರೆಸ್ ಬಂದರೂ ನಾವು ಯಾರೂ ಕೂಡ ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಲು ತಯಾರಿಲ್ಲ. ಗುಬಿಯಲ್ಲಿ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಕಟ್ಟಿ ಹಗಲು ಇರುಳು ಪಕ್ಷಕ್ಕೆ ಸೇವೆ ಮಾಡಿದ್ದೇವೆ. ಈಗಾಗಲೇ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ, ನಮ್ಮಲ್ಲಿ ಯಾರೇ ಅಭ್ಯರ್ಥಿಗಳು ಆದರೂ ಸಹ ಕಾಂಗ್ರೆಸ್ ಗೆಲುವಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ಬಾರಿ ಗುಬಿಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಶ್ರಮಿಸುತ್ತೇವೆ ಎಂದು ತಿಳಿಸಿದರು. ಕಾಂಗ್ರೆಸ್ ಇನ್ನು ಕಾಂಗ್ರೆಸ್ ಮುಖಂಡ ಜಿಎಸ್ ಪ್ರಸನ್ನ ಕುಮಾರ್ ಮಾತನಾಡಿ, ಸತತ ನಾಲ್ಕು ಬಾರಿ ಗೆದ್ದಿರುವ ಶಾಸಕರು ತಾಲೂಕಿನಲ್ಲಿ ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿದೆ. ತಾಲೂಕಿನಲ್ಲಿ ಸಾಕಷ್ಟು ರಸ್ತೆಗಳು ಇಲ್ಲದಿರುವುದು ನಿಮಗೆಲ್ಲ ಗೊತ್ತಿದೆ. ತಾಲೂಕಿನ ಮತದಾರರು ಬುದ್ಧಿವಂತರಾಗಿದ್ದು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕು ಎಂದರು. ಏನಪ್ಪ ಅಂದ್ರೆ, ನಾವು ಕಾಂಗ್ರೆಸ್ ಎಂ ಎಲ್ ಎ ಮಾಡ್ಕೊಳ್ಳೋ ಜೊತೆಗೆ ಒಳ್ಳೆ ಕಾಂಗ್ರೆಸ್ ಲೀಡರ್ಗಳನ್ನೇ ನಾವು ಮಾಡ್ಕೊಂತೀವಿ ಅಂತ ಯಾರು ಹೇಳೋ ಅವಶ್ಯಕ ಇಲ್ಲ. ಯಾಕೆಂದ್ರೆ ಸಣ್ಣ ಹುಡುಗ ಅವನ ವಸ್ತ ಇರಲಿ, ಅವನಿಗೆ ಯೋಗ್ಯತೆ ಇದೆ, ಅವನ ಯೋಗ್ಯತೆಯಲ್ಲಿ ಯಾವುದೋ ಚುತಿ ಇಲ್ಲ ಅಂತ ವ್ಯಕ್ತಿನ ಕೂಡ ನಾವು ಇವತ್ತು ಎಂ ಎಲ್ ಎ ಮಾಡ್ಕೊಳ್ತೀವಿ ಅನ್ನೋ ಮನೋಭಾವವನ್ನ ಇವತ್ತು ಸೃಷ್ಟಿ ಮಾಡಿದ್ದೀವಿ. ಯಾಕೆ ಅಂದ್ರೆ ಇವತ್ತು ಗೊಂದಲ ಆಗಿಬಿಟ್ಟಿದೆ ನಮ್ಮ ಕಾರ್ಯಕರ್ತರಿಗೆ. ಇವತ್ತು ವೋಟರ್ಸ್ ಗೊಂದಲ ಇಲ್ಲ, ವೋಟರ್ಸ್ ರೆಡಿ ಆಗಿಬಿಟ್ಟವ್ರೆ, ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದಾಗಿಬಿಟ್ಟಿದೆ. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಕೆಪಿಸಿಸಿ ತಾತಯ್ಯ, ತಾಲೂಕು ಬ್ಲಾಕ್ ಅಧ್ಯಕ್ಷ ಎನ್ ನರಸಿಂಹಯ್ಯ, ಜಯಣ್ಣ ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬಿ. ಚೋಳ ಸಮುದಾಯದ ಮುಖ್ಯಸ್ಥರಾದ ದಿವಂಗತ ರಂಗಣ್ಣನವರ ಪರಿಶ್ರಮ ಹಾಗೂ ದೂರದೃಷ್ಟಿಯಿಂದ ಚೋಳ ಜನಾಂಗದ ಅಭಿವೃದ್ಧಿ ಸಂಘ ಇಂದು ಹೆಮ್ಮರವಾಗಿ ಬೆಳೆಯುತ್ತಿದ್ದು, ಇದನ್ನ ನಮ್ಮ ಜನಾಂಗವಿರುವ ಪ್ರತಿ ಗ್ರಾಮಕ್ಕೂ ವಿಸ್ತರಿಸಿ ಕುಲ ಬಾಂಧವರನ್ನ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಸಬಲರನ್ನಾಗಿ ಮಾಡುವ ಕೆಲಸವಾಗಬೇಕು ಅಂತ ಸಂಘದ ಪ್ರಧಾನ ಕಾರ್ಯದರ್ಶಿ ಬೀರೇಗೌಡ ನೆಲಮಂಗಲದಲ್ಲಿ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯ ಶಿವಗಂಗೆ ರಸ್ತೆಯ ಖಾಸಗಿ ಕಟ್ಟಡದಲ್ಲಿ
ಚೋಳ ಜನಾಂಗದ ಅಭಿವೃದ್ಧಿ ಸಂಘದ ಗ್ರಾಮಾಂತರ ಶಾಖೆ ಉದ್ಘಾಟನಾ ಸಮಾರಂಭ ನಡೆಯಿತು. ಈ ವೇಳೆ ನೂತನ ಶಾಖಾ ಕಚೇರಿಗೆ ಪೂಜೆ ಸಲ್ಲಿಸಿ ಸಂಘದ ಬೆಳವಣಿಗೆಗೆ ಸಮಗ್ರ ಚರ್ಚೆ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಘದ ಪ್ರಧಾನ ಕಾರ್ಯದರ್ಶಿ ಬೀರೇಗೌಡ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು ಭಾಗದಲ್ಲಿ ಚೋಳ ಒಕ್ಕಲಿಗ ಜನಾಂಗದವರಿಂದೇ ಪ್ರಸಿದ್ಧಿ ಗಳಿಸಿರುವ ನಮ್ಮ ಜನಾಂಗ ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಅದೇ ರೀತಿ ಮೈಸೂರು ಭಾಗದಲ್ಲಿ ನಾಮಧಾರಿ ಗೌಡರೆಂದು ಕರೆಯುತ್ತಾರೆ. 20 ವರ್ಷಗಳಿಂದ ನಮ್ಮ ಸಂಘ ಕಾರ್ಯನಿರ್ವಹಿಸುತ್ತಿದ್ದು, ಈಗ ಗ್ರಾಮಾಂತರ ಪ್ರದೇಶಗಳಲ್ಲೂ ಕೇಂದ್ರ ಸಂಘದ ಅಡಿಯಲ್ಲಿ ತಾಲೂಕು ಹಾಗೂ ಹೋಬಳಿ ಮಟ್ಟದಲ್ಲಿ ಸಂಘ ಸ್ಥಾಪನೆ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದರು. ಚೋಳ ಜನಾಂಗಕ್ಕೂ ಸೋಳ ಒಕ್ಕಲಿಗರು ಏನಾದರೂ ಬೇರೆ ವ್ಯತ್ಯಾಸ ಇದೆಯಾ? ಇಲ್ಲ 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 ನೋಡಿ, ಚೋಳ ಒಕ್ಕಲಿಗನೇ. ಯಾಕೆಂದರೆ ಈ ನಿಮಗೆಲ್ಲ ಗೊತ್ತಿರೋಂಗೇ ಈ ಕರ್ನಾಟಕಕ್ಕೆ ಒಕ್ಕಲಿಗರ ಸಂಘ ಅಂತಿರೋದು ಒಂದೇ. ಯಾರೂ ಈ ಕುಂಚಿಕಟಿಗರು ಐತೆ, ಕುಂಚಿಕಟಿಗರು ಒಕ್ಕಲಿಗರು ಅಂತ ಇಟ್ಕೊಂಡಿಲ್ಲ. ಯಾಕೆಂದರೆ ಅದು ಅಭ್ಯಾಸ ಆಗ್ತದೆ, ಒಕ್ಕಲಿಗರು ಒಕ್ಕಲಿಗರು ಎಷ್ಟು ಅಂತ ಒಕ್ಕಲಿಗರು ಅಂತ. ಹಂಗಾಗಿ ನಾವು ಅದನ್ನು ಭಾಳ ದೀರ್ಘವಾಗಿ ಚರ್ಚೆ ಮಾಡಿ ಚೋಳ ಒಕ್ಕಲಿಗ ಅಂತ ಇಡೋದು ಬೇಡ, ಚೋಳ ಜನಾಂಗ ಅಭಿವೃದ್ಧಿ ಸಂಘ ಅಂತ ಇಟ್ಟಿದ್ದು. ಇದರಲ್ಲಿ ಪೂರ ನಾವು ಒಕ್ಕಲುತನ ಮಾಡ್ಕೊಂಡೆ ಬದುಕಿರುತ್ತಾನೆ ಅಂದರೆ ಬೇಸಾಯ. ಅದೇ ರೀತಿ ಈಗ ಚೋಳ ಜನಾಂಗದವರು ಲಿಂಗಾಯತರಿಗೆ ಒಂದು ಅಷ್ಟು ಜನ ಕನ್ವರ್ಟ್ ಆಗಿದ್ದಾರೆ, ಯಾವ ಸಂಘಕ್ಕೆ ಸೇರಿಸ್ಕೊಂತೀರಾ ಏನು ನೋಡಿ? ನಮಗೆ ನನಗಂತೂ ಅವರಿಗೆ ಏನಂದ್ರೆ ಲಿಂಗಾಯತ ಅನ್ನೋದು ಇದು ಮಾಡ್ತಾರೆ. ಈಗ ಉದಾಹರಣೆಗೆ ಎಲ್ಲ ರಾಜ್ಯದಲ್ಲಿ ಕೂಡ ಅದನ್ನೇ ಮುಖ್ಯವಾಗಿ ಚರ್ಚೆ ಇರುವಂತದ್ದು, ಸಮುದಾಯಗಳ ವಿಚಾರನೇ ಚರ್ಚೆ ಇರುವಂತದ್ದು. ಅವರಿಗೆ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಲಿಂಗಾಯತ ವೀರಶೈವ ಅಂತ ಕೊಡ್ತಾ ಇದೆ. ಹಾಗಾಗಿ ಅಂಥವ್ರನ್ನ ಯಾವ ರೀತಿ ನೀವು ನಿಮ್ಮ ಸಂಘಕ್ಕೆ ಸೇರಿಸ್ಕೊಂತೀರ? ಅಲ್ಲ, ಒಂದು ನಿಮಗೆ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡೋದು ಅಂದರೆ ನಮ್ಮದು ಚೋಳ ಜನಾಂಗ ಆದ್ರೂ ಆದರೆ ಚೋಳ ಒಕ್ಕಲಿಗ ಅಂತ ಅದೊಂದು ಸ್ಪಷ್ಟತೆ ಇರಲಿ. ಈಗೇನಾಗ್ತೈತೆ, ಯಾ ದುರಾದೃಷ್ಟಕ್ಕೋ ಏನೋ ಒಂದು 30 ವರ್ಷದ ಕೆಳಗಡೆನೋ 35 ವರ್ಷದ ಕೆಳಗಡೆನೋ ಅದೇನು ದುರಂತ ಆಯಿತೋ, ಅಣ್ಣ ಲಿಂಗಾಯತರಾದರೂ ತಂಗಿ ಆಗಲಿಲ್ಲ, ತಮ್ಮ ಆಗಲಿಲ್ಲ, ಗಂಡ ಗೌಡರಾದರೂ ಹೆಂಡತಿ ಲಿಂಗಾಯತರಾದರು ಅಂತ ಎಲ್ಲ ಚರ್ಚೆ ನಡೀತಾ ಇದೆ. ಇನ್ನು ಚೋಳ ಜನಾಂಗ ಅಭಿವೃದ್ಧಿ ಸಂಘದ ಅಧ್ಯಕ್ಷ ನರಸಣ್ಣ ಮಾತನಾಡಿ, ಚೋಳ ಒಕ್ಕಲಿಗರೇ ಅದರಲ್ಲಿ ಯಾವುದೇ ಗೊಂದಲವಿಲ್ಲ. ಆದರೆ ಕೆಲವು ಚೋಳ ಜನಾಂಗದವರು ವಿವಿಧ ಕಾರಣಗಳಿಂದ ಲಿಂಗ ಧಾರಣೆ ಮಾಡಿಕೊಂಡು ಲಿಂಗಾಯತ ಜಾತಿಗೆ ಹೋಗಿದ್ದು ಮೂಲತಃ ಚೋಳ ಒಕ್ಕಲಿಗ ಜನಾಂಗದವರೇ ಆಗಿರುತ್ತಾರೆ ಎಂದು ಹೇಳಿದರು. ಹಳ್ಳಿಯಲ್ಲಿ ಕಡಿಮೆ ಜನ ಇದ್ದೀವಿ, ಆದರೂ ಒಂದು ಪ್ರತಿಯೊಂದು ಹಳ್ಳಿಯಲ್ಲೂ ನಾವು ಏನು ನಮ್ಮ ಈ ಚೋಳ ಜನಾಂಗ ಅನ್ನೋದು ಏನು ನಿಯತ್ತಿನ ಜನ ಮಾತಿಗೆ ನಡ್ಕಂತಾರೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮನ್ನೇ ನಮ್ಮ ಜನಾಂಗದವ್ರನ್ನ ಒಟ್ಟು ಮುಂದೆ ಬಿಟ್ಕೊಂಡು, ಯಾಕೆಂದರೆ ಯಾವುದೇ ಒಂದು ಜನಾಂಗದವ್ರು ನಮ್ಮ ಸಹಕರಿಸ್ತಾರೆ. ಯಾಕೆಂದರೆ ಎಲ್ಲ ರೀತಿಯಲ್ಲಿ ಯಾಕೆಂದರೆ ನಾವು ನಡೆದಂಗೆ ನುಡ್ಕೊಂತಾರೆ, ಆದಷ್ಟು ತಾಳ್ಮೆ ಜನ ಮತ್ತು ನಮಗೆ ಸಹಕಾರ ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ವ್ಯವಸಾಯದ ರೀತಿ ಇರ್ಬೋದು, ಒಂದು ರಾಜಕೀಯದಲ್ಲಿ ಇರ್ಬೋದು, ಮತ್ತು ಇನ್ನೊಂದು ಯಾವುದೋ ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಎಲ್ಲರೂ ಸಹ ನಮ್ಮನ್ನು ಅವ್ರ ಮನೆ ಬಾಗಿಲಿಗೆ ಹೋದರೆ ಕೈಲಾದ ಸಹಾಯ ಮಾಡ್ತಾರೆ. ನಮ್ಮ ಜನ ಒಳ್ಳೆಯವರು ಅಂದ್ಬಿಟ್ಟು ಎಲ್ಲ ಹಳ್ಳಿಯಲ್ಲಿ ನಮ್ಮನ್ನು ಗುರುತು ಮಾಡಿದ್ದಾರೆ. ಅದಕ್ಕೆ ನೋಡಿ, ನಾವೆಲ್ಲ ಇಷ್ಟೊಂದು ಜನ ಇದ್ದೀವಿ, ಆದರೂ ಸಹ ಎಲ್ಲ ಜಾತಿಯಲ್ಲೂ ಸಣ್ಣ ಸಣ್ಣ ಜಾತಿಯಲ್ಲೂ ಸಹ ಎಲ್ಲ ಸಂಘ ಸಂಸ್ಥೆ ಇದೆ, ಗುರುಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೂ ನಮ್ಮ ಈ ಒಂದು ಜನಾಂಗದಲ್ಲಿ ಒಂದು ಸಂಘ ಸಂಸ್ಥೆಗಳು ಕಡಿಮೆ ಆಯಿತು. ಅದು ಕೇಂದ್ರ ವಲಯದಲ್ಲಿ ನಮ್ಮ ನೋಡು, ನಮ್ಮ ಹಿರಿಯವರು ರಂಗಣ್ಣವ್ರದ್ದು ಹೆಸರೇಳಿರು, ಖಂಡಿತ ಅವ್ರು ನೋಡು ಶೂನ್ಯದಿಂದ 20 ಕೋಟಿ ಆಸ್ತಿ ಮಾಡ್ಯಾರೆ ಅಂದರೆ ನಾವು ಎಲ್ಲರೂ ಸಹ ಅವರಿಗೆ ಧನ್ಯವಾದ ಹೇಳಬೇಕು. ಅಂಥ ಒಂದು ಸಹಕಾರ ಮಾಡಿದ್ದಾರೆ. ಈಗ ನಾವು ಸಹ ಇಲ್ಲಿ ಏನು ಸೋಪುರ ಮತ್ತು ಯಾಮಗೊಂಡು ಹೋಬಳಿ ಇರ್ಬೋದು, ಉದುರು ಹೋಬಳಿ ಕಡೆ ಎಲ್ಲ ಒಂದು ಇಲ್ಲಿ ಸೋಮಪುರದಲ್ಲೇ ಒಂದು ಘಟಕ ಮಾಡಿ ಇಲ್ಲೂ ಒಂದು ಉತ್ತಮವಾದ ಒಂದು ಸಂಸ್ಥೆಯನ್ನು ಮಾಡಬೇಕು, ನಮ್ಮ ಜನಾಂಗಕ್ಕೆ ಅನುಕೂಲ ಮಾಡಬೇಕು ಅಂದ್ಬಿಟ್ಟು ಎಲ್ಲ ನಮ್ಮ ಯುವಕರು ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಹಕಾರ ಮಾಡ್ತಾ ಅಂತ ಮಾಡೋಣ. ಮತ್ತು ನಮ್ಮ ಕೈಲಾದ ಮಟ್ಟಿಗೆ ಏನು ಇಲ್ಲಿ ಸುಮ್ಮನೆ ಮಾಡಿ ಹೋಗೋದಲ್ಲಿ ದೊಡ್ಡದು, ಇಲ್ಲಿ ಒಂದು ಸಂಘನ ಸ್ಥಾಪನೆ ಮಾಡಿ ಅದರಿಂದ 4-6 ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಭಾವನೆಯನ್ನ ನಾನು ವ್ಯಕ್ತಪಡಿಸ್ತಾ, ಯಾಕೆಂದ್ರೆ ಸಮಯದ ಅಭಾವ ಇದೆ. ಚೋಳ ಸಮುದಾಯದವರು ನುಡಿದಂತೆ ನಡೆಯುತ್ತಾರೆ. ಆದ್ದರಿಂದ ನಾವು ಕಡಿಮೆ ಜನಸಂಖ್ಯೆ ಇದ್ದರೂ ಜನ ನಮ್ಮ ಮೇಲೆ ವಿಶ್ವಾಸವಿರಿಸಿ ಸಮಾಜದ ಗುರುತರ ಜವಾಬ್ದಾರಿಯನ್ನ ನಿಭಾಯಿಸಲು ಸ್ಥಾನಮಾನಗಳನ್ನ ನೀಡುತ್ತಿದೆ. ಹಾಗಾಗಿ ಈ ಬೆಳವಣಿಗೆ ಖುಷಿ ತಂದಿದೆ ಎಂದರು.
ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ವಲಯ ಅಧ್ಯಕ್ಷ ನರಸಣ್ಣ, ಉಪಾಧ್ಯಕ್ಷ ನರಸಿಂಹಮೂರ್ತಿ ಹಾಗೂ ಸಮುದಾಯದ ಬಂಧುಗಳಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಬಸ್ಪೇಟೆ. ಯಾವುದೇ ಒಬ್ಬ ವ್ಯಕ್ತಿ ಉನ್ನತ ಶಿಕ್ಷಣವನ್ನು ಪಡೆದರೆ ಮಾತ್ರ ಆ ವ್ಯಕ್ತಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಮೂಢನಂಬಿಕೆಗಳನ್ನು ತೊಲಗಿಸಲು ಸಾಧ್ಯ ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಚಿಂತಾಮಣಿ ತಾಲೂಕಿನಲ್ಲಿ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಿವೇಕ ಕೊಠಡಿ ನಿರ್ಮಾಣ ಗುದ್ದಲಿ ಪೂಜೆ ಹಾಗೂ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಆಧುನಿಕ ಯುಗದಲ್ಲಿ ಅನೇಕ ಸಾಮಾಜಿಕ ಪಿಡುಗುಗಳು ಉತ್ತಮ ಸಮಾಜವನ್ನು ಕಾಣುತ್ತಿವೆ. ಅಂತಹ ಸಾಮಾಜಿಕ ಪಿಡುಗುಗಳನ್ನು ಸಮಾಜಕ್ಕೆ ಅಂಟಿಕೊಳ್ಳದೆ ದೂರ ತೊಲಗಿಸಬೇಕಾದರೆ ವ್ಯಕ್ತಿಗೆ ಶಿಕ್ಷಣ ಅತ್ಯಂತ ಮುಖ್ಯ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಶಿಕ್ಷಣ ಪಡೆದು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವುದರ ಜೊತೆಗೆ ತಾನು ಅಭಿವೃದ್ಧಿ ಆಗಬಹುದು, ದೇಶವನ್ನು ಅಭಿವೃದ್ಧಿ ಮಾಡಬಹುದು ಎಂದರು. ಈ ಒಂದು ಶಂಕುಸ್ಥಾಪನಾ ಸಮಾರಂಭಕ್ಕೆ ಬಹಳ ಒಳ್ಳೆಯ ದಿವಸ, ನಿಜವಾಗ್ಲೂ ಕೂಡ ನಮಗೆ ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ನಮ್ಮ ಸುಬ್ರೆಡ್ಡಿ ಅವರು ಬಂದು ಎಲ್ಲಿ ಮಾಡೋಣ ಸರ್ ಅಂತ ಹೇಳಿದ್ರೆ ನನಗೆ ಫಸ್ಟ್ ಒಳ್ತಿತ್ತು ದೊಡ್ಡಬೊಮ್ಮನಹಳ್ಳಿಯಲ್ಲಿ ಮಾಡೋಣ. ಯಾಕಂದ್ರೆ ವಿಶೇಷವಾದಂತಹ ಆವರಣ ಈ ಕ್ಷೇತ್ರ ಈ ಒಂದು ಭಾಗದಲ್ಲಿ ಮೊದಲು ಇಲ್ಲಿ ಚಾಲನೆ ಮಾಡಿದ್ರೆ ಉಳಿದಂತ ಇನ್ನೂ 18 ಕೊಠಡಿಗಳು ಪ್ಲಸ್ ಇನ್ನೊಂದು 10 ಕೊಠಡಿಗಳು ಅದು ಎಲ್ಲೆಲ್ಲಿ ನಾವು ಆಕ್ಷನ್ ಪ್ಲಾನ್ ಮಾಡಿದ್ವಿ ಅಲ್ಲಿ ಎಲ್ಲ ಕೂಡ ಇನ್ ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭ ಆಗುತ್ತೆ. ಇವತ್ತು ಸಾಂಸ್ಕೃತಿಕವಾಗಿ ಮಕ್ಕಳ ದಿನಾಚರಣೆ ಸಲುವಾಗಿ ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದೇವೆ. ಹಾಗಾಗಿ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇದೇ ವೇಳೆ ದೊಡ್ಡಬೊಮ್ಮನಹಳ್ಳಿ ಶಾಲಾ ಆವರಣದಲ್ಲಿ ನೂತನವಾಗಿ ಕೊಠಡಿಗಳನ್ನು ನಿರ್ಮಾಣ ಮಾಡಲು ಶಂಕುಸ್ಥಾಪನೆ ನೆರವೇರಿಸಿದರು. ಇನ್ನು ತಾಲೂಕಿನಲ್ಲಿ 75 ಶಾಲೆಗಳ ದುರಸ್ತಿ ಆಗಬೇಕಾಗಿದ್ದು ಸರ್ಕಾರ ಕೊಟ್ಟಿರುವ ಅನುದಾನ ಸಾಲುವುದಿಲ್ಲ ಎಂದಿದ್ದಕ್ಕೆ ಮತ್ತಷ್ಟು ಅನುದಾನ ನೀಡುವುದಾಗಿ ಸರ್ಕಾರ ಭರವಸೆ ನೀಡಿದೆ. ಈಗ ದುರಸ್ತಿ ಕಾರ್ಯದಲ್ಲಿರುವ 25 ಶಾಲೆಗಳ ಜೊತೆಗೆ ಶೀಘ್ರದಲ್ಲೇ ಉಳಿದ ಶಾಲೆಗಳ ದುರಸ್ತಿ ಕಾರ್ಯ ಮಾಡಲಾಗುವುದು ಎಂದರು. ಬಹುಶಃ ಹಿಂದೆ ನಮಗೆ ವಿದ್ಯಾಭ್ಯಾಸದ ಕೊರತೆ ಇತ್ತು, ಆ ಕೊರತೆಯಿಂದ ಇವತ್ತು ಕೂಡ ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಕೂಡ ಜೀವಂತವಾಗಿ ಉಳ್ಕೊಂಡು ಬಂದ್ಬಿಟ್ಟು ಅನೇಕ ಪಿಡುಗುಗಳು ಇವತ್ತು ಜಾತಿ ಅನ್ನುವಂಥದ್ದು, ಅಸ್ಪೃಶ್ಯತೆ ಅನ್ನುವಂಥದ್ದು, ಅಸಮಾನತೆ ಅನ್ನುವಂಥದ್ದು ಇವೆಲ್ಲವನ್ನು ಕೂಡ ನಮಗೆ ಕಾಡ್ತಾ ಇದೆ. 75 ವರ್ಷ ನಾವು ಸ್ವಾತಂತ್ರ್ಯ ಬಂದು ಇವತ್ತು ಕೂಡ ಇಂಥ ವ್ಯವಸ್ಥೆಯಲ್ಲಿ ಇವತ್ತು ನಾವು ಇದೀವಿ ಅಂತ ಹೇಳಿದ್ರೆ ಬಹುಶಃ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಕೂಡ ಇವತ್ತು ಸಮಾಜದಲ್ಲಿ ನಾಚಿಕೊಳ್ಳುವಂತ ಒಂದು ವ್ಯವಸ್ಥೆ ನಾವು ಇವತ್ತು ಕೂಡ ನೋಡ್ತಾ ಇದ್ದೇವೆ. ಬಹುಶಃ ಹಾಗಾಗಿ ಈ ಒಂದು ಇಂಥ ಪಿಡುಗುಗಳು ನಮ್ಮನ್ನ ತೊಲಗಿ ಇದು ದೂರ ಆಗ್ಬೇಕಾದ್ರೆ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನುವಂಥದ್ದು. ಇವತ್ತು ಕರ್ನಾಟಕ ಸರ್ಕಾರ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ನಮ್ಮ ಮಕ್ಕಳಿಗೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಖಾಸಗಿ ಶಾಲೆಗಳಿಗಿಂತ ಒಳ್ಳೆ ಟೀಚರ್ಸ್ ಇದ್ದಾರೆ, ಕಾಲೇಜ್ಗಳಲ್ಲಿ ಒಳ್ಳೆ ಉಪನ್ಯಾಸಕರಿದ್ದಾರೆ, ಒಳ್ಳೆಯವರಿದ್ದಾರೆ. ಹಾಗಾಗಿ ನಾವು ಇಂಥ ಪಿಡುಗುಗಳನ್ನ ತೊಲಗಿಸ್ಬೇಕಂದ್ರೆ ಇವತ್ತು ಶಿಕ್ಷಣದಿಂದ ಮಾತ್ರ ಕ್ರಾಂತಿ ಆಗ್ಬೇಕು, ಶಿಕ್ಷಣದಿಂದ ಮಾತ್ರ ಇಂಥ ಪಿಡುಗುಗಳನ್ನ ತೊಲಗಿಸ್ಲಿಕ್ಕೆ. ಇನ್ನು ಮಕ್ಕಳ ದಿನಾಚರಣೆ ಅಂಗವಾಗಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಕ್ಕಳಿಗೆ ಸಿಹಿ ಹಂಚಿ ಶುಭ ಕೋರಿದರು. ಈ ವೇಳೆ ಮುಖಂಡರಾದ ದೊಡ್ಡಬೊಮ್ಮನಹಳ್ಳಿ ವೆಂಕಟಾರೆಡ್ಡಿ, ಕುರುಬರು ನಟರಾಜ್ ಸೇರಿದಂತೆ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ಸ್ಥಳೀಯ JDS ಮುಖಂಡರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಗುಂಡ್ಲುಪೇಟೆ ಶಾಸಕ CS ನಿರಂಜನ್ ಕುಮಾರ್ ಅವರ ಹಂಗಳ ಗ್ರಾಮದಲ್ಲಿ 35 ನಿವೇಶನಗಳನ್ನು ಅವರ ಬೆಂಬಲಿಗರಿಗೆ ನೀಡಿದ್ದಾರೆ ಎಂಬ ಕಾಡ ಮಾಜಿ ಅಧ್ಯಕ್ಷ HS ನಂಜಪ್ಪ ಅವರ ಹೇಳಿಕೆ ಸುಳ್ಳು ಎಂದು BJP ಯುವ ಮೋರ್ಚಾ ಅಧ್ಯಕ್ಷ ಹಂಗಳ ಪ್ರಣಯ್ ಸುದ್ದಿಗೋಷ್ಠಿಯಲ್ಲಿ ತಿರುಗೇಟು ನೀಡಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಗ್ರಾಮದಲ್ಲಿನ ನಿವೇಶನ ಹಂಚಿಕೆ ವಿಚಾರದ ಗೊಂದಲ ಕುರಿತಂತೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಲಿತರಿಗೆ ಸೇರಬೇಕಿದ್ದ ನಿವೇಶನಗಳನ್ನು ಶಾಸಕರು ತಮ್ಮ ಹಿಂಬಾಲಕರಿಗೆ ನೀಡಿದ್ದಾರೆ ಎಂಬ ಮಾಜಿ ಕಾಡ ಅಧ್ಯಕ್ಷ HS ನಂಜಪ್ಪ ಅವರ ಹೇಳಿಕೆ ಸತ್ಯಕ್ಕೆ ದೂರವಾದದ್ದು. ನಿವೇಶನ ಹಂಚಿಕೆಯಲ್ಲಿ ಶಾಸಕ CS ನಿರಂಜನ್ ಕುಮಾರ್ ತಾರತಮ್ಯ ಮಾಡಿಲ್ಲ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಲಾಗಿದೆ ಎಂದು ತಿರುಗೇಟು ನೀಡಿದ್ದಾರೆ. ಮೂರು ಸಚಿವರ ಕಾಲಘಟ್ಟದಲ್ಲಿ ಶಾಸಕರು ನಿರಂತರ ಪರಿಶ್ರಮ ಮಾಡಿದ್ದಾರೆ. ಹಾಗಾಗಿಯೇ ಒಂದು ಜನ ಫಲಾನುಭವಿಗಳಿಗೆ ಶಾಸಕರ ನೇತೃತ್ವದಲ್ಲಿ ಆಗಿದ್ದು ಅಂತ ನೆನೆಸ್ಕೊಂಡ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೇನೆ ಯಾವುದೇ ಆಸೆ ಆಮಿಷಗಳನ್ನು ತೋರಿಸ್ದೇನೆ ನಾವು ಏನು 30 ಕೊಟ್ಟರು ಅಂತ ಹೇಳ್ತೀವಿ, 30 ಉಚಿತವಾಗಿ ನಿಜಕ್ಕೂ ಅರ್ಹ ಫಲಾನುಭವಿಗಳಿಗೆ ಯಾವುದೇ ದುಡ್ಡಿನ ಆಸೆ ಆಮಿಷ ಇದ್ದರೆ ನಾವು ಉಚಿತವಾಗಿ ನೀಡಿದ್ದೇವೆ. ಅದು ಕೂಡ ಸುಮಾರು 18 ಹೆಚ್ಚು ದಲಿತರಿಗೆ ನಾವು ನಮಗೆ ಕೊಟ್ಟಂತಹ ವಿಚಾರದಲ್ಲಿ ಸೈನಿಕಗಳನ್ನು ಹಂಚಿಕೆ ಮಾಡಿದ್ದೇವೆ. 5-6 ನಾಯಕ ಸಮುದಾಯಗಳನ್ನು ಕೊಟ್ಟಿದ್ದೇವೆ, OBCಗೆ 4 ಕೊಟ್ಟಿದ್ದೇವೆ. ಈ ರೀತಿ ಪ್ರಕ್ರಿಯೆಗಳನ್ನು ಮಾಡಿದ್ದೇವೆ ಹೊರತು ಯಾವುದೇ ರೀತಿಯಾಗಿ ದಲಿತರ ಜಾಗವನ್ನು ನಾವು ಇಟ್ಕೊಂಡಿಲ್ಲ. ಮತ್ತು ಶಾಸಕರಿಗೆ ಒಂದು ಹೇಳ್ತಾರೆ,
ಅವ್ರು ಏನಾದ್ರು ಹಿಂಬಾಲ ಕೊಟ್ಟಿದ್ದಾರೆ ಶಾಸಕರು ಏನಾದ್ರು 30 ಸೈಟ್ ಹಂಚಿಕೆ ಆಯ್ತು ಅದನ್ನು ತಗೊಂಡ್ರೆ ಎಂಬೆಲ್ಲ ಅಂತ ಹೇಳಿದ್ರಲ್ಲ ಅವ್ರು ಎಡಬಲ ಓಡಾಡೋರಿಗೆ ಕೊಟ್ಟಿದ್ದಾರೆ. ಇದೇ ಮೇಲ್ಕಮಂಡಿಯಲ್ಲಿ ಇರ್ತಕ್ಕಂಥ ಸೈಟ್ಗಳಲ್ಲಿ ಬಹಳ ವ್ಯವಸ್ಥಿತ ಇರ್ತಕ್ಕಂಥ ಅಂಗಡ ಗ್ರಾಮದಲ್ಲಿ ಇರ್ಬೇಕಾದ ಸೈಟ್ಗಳನ್ನ ಕೊಟ್ಟಿದ್ದಾರೆ. ಜನ ಫಲಾನುಭವಿಗಳು ಶಾಸಕರ ನೇತೃತ್ವದಲ್ಲಿ ಆಗಿದ್ದು ಅಂತ ನೆನೆಸಿದ್ರೆ ಯಾವುದೇ ಫಲಾಪಲಕ್ಷೆ ಇಲ್ಲದೇನೆ ಯಾವುದೇ ಆಸೆ ಆಮಿಕ್ಷೆಗಳನ್ನ ತೋರಿಸ್ತೇನೆ ನಾವು ಏನು 30 ಕೊಟ್ಟರು ಅಂತ ಹೇಳಿದ್ರು ಆ 30 ಉಚಿತವಾಗಿ ನಿಜಕ್ಕೂ ಅರ್ಹ ಫಲಾನುಭವಿಗಳಿಗೆ ಯಾವುದೇ ದುಡ್ಡಿನ ಆಸೆ ಆಮಿಷೆ ಇಲ್ಲದೆ ನಾವು ಉಚಿತವಾಗಿ ನೀಡಿದ್ದೇವೆ. ಅದು ಕೂಡ ಸುಮಾರು 18 ಹೆಚ್ಚು ದಲಿತರಿಗೆ ನಾವು ನಮಗೆ ಕೊಟ್ಟಂಥ ವಿಚಾರದಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದೇವೆ. 5-6 ನಾಯಕ ಸಮುದಾಯದವರು ಕೊಟ್ಟಿದ್ದೇವೆ, OBCಗೆ 4-5 ಕೊಟ್ಟಿದ್ದೇವೆ. ಈ ರೀತಿ ಪ್ರಕ್ರಿಯೆಗಳನ್ನ ಮಾಡಿದ್ದೇವೆ ಹೊರತು ಯಾವುದೇ ರೀತಿಯಾಗಿ ದಲಿತರ ಜಾಗವನ್ನು ನಾವು ಕಿತ್ಕೊಂಡಿಲ್ಲ. ಮತ್ತು ಶಾಸಕರಿಗೆ ಒಂದು ಅವ್ರು ಹೇಳ್ತಾರೆ ಅವ್ರು ಏನಾದ್ರು ಹಿಂಬಾಲ ಕೊಟ್ಟಿದ್ದಾರೆ ಶಾಸಕರು ಏನಾದ್ರು 30 ಸೈಟ್ ಹಂಚಿಕೆ ಆಯಿತು ಅದನ್ನು ತಗೊಂಡ್ರು ಎಂಎಲ್ ಅವರು ಅಂತ ಹೇಳಿದ್ರಲ್ಲ ಅವ್ರು ಎಡಬಲ ಓಡಾಡೋರಿಗೆ ಅದು ಕೊಟ್ಟಿದ್ದಾರೆ. ಇದೇ ಮೇಲ್ಕಮಂಡಿಯಲ್ಲಿ ಇರ್ತಕ್ಕಂಥ ಸೈಟ್ಗಳಲ್ಲಿ ಬಹಳ ವ್ಯವಸ್ಥಿತ ಇರ್ತಕ್ಕಂಥ ಅಂಗಡ ಗ್ರಾಮದಲ್ಲಿ ಬೇಕಾದ ಸೈಟ್ಗಳನ್ನ ಕೊಟ್ಟಿದ್ದಾರೆ. ಆ ರೀತಿ ಕೆಲಸವನ್ನ ನಮ್ಮ ಶಾಸಕರು ಮಾಡಿಲ್ಲ. ಬದ್ಧತೆಯಿಂದ ಅನ್ಯಾಯ ಆಗಬಾರದು, ನಿಜಕ್ಕೂ ಫಲಾನುಭವಿಗಳಿಗೆ ಸಿಗಬೇಕು ಅನ್ನೋ ಮನಗಂಡು. ನಿವೇಶನ ಹಂಚಿಕೆ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಹಂಗಳ ಗ್ರಾಮ ಪಂಚಾಯಿತಿ ಸದಸ್ಯ HM ನಂದೀಶ್, 25 ವರ್ಷ ಅಧಿಕಾರದಲ್ಲಿದ್ದ ತಮಗೆ ಜನಪರ ಕೆಲಸಗಳನ್ನು ಮಾಡಲು ಸಮಯ ಇರಲಿಲ್ವೇ? ಆಶ್ರಯ ಕಮಿಟಿ ಅಧ್ಯಕ್ಷರಾಗಿರೋದು ಶಾಸಕರ ಕ್ಷೇತ್ರದಲ್ಲಿ ಅವರ ಏಳಿಗೆಯನ್ನು ಮತ್ತು ಜನಪ್ರಿಯತೆಯನ್ನು ಸಹಿಸಲು ನಿಮ್ಮಿಂದಾಗುತ್ತಿಲ್ಲ. ಶಾಸಕರು ಅವರ ಬೆಂಬಲಿಗರಿಗೆ ನಿವೇಶನ ಹಂಚಿಕೆ ಮಾಡಿರೋ ದಾಖಲೆಗಳು ನಿಮ್ಮಲ್ಲಿದ್ರೆ ಸುದ್ದಿಗೋಷ್ಠಿ ನಡೆಸಿ ಬಿಡುಗಡೆ ಮಾಡಿ ಎಂದು ಪ್ರತಿ ಸವಾಲು ಹಾಕಿದರು. ಎಲ್ಲರೂ ಗೊತ್ತಿರೋದು ಆಯ್ಕೆ ಪ್ರಕ್ರಿಯೆಗಳು ಗೊತ್ತಿದೆ ಎಲ್ಲರೂ. ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆಗಳನ್ನು ಮಾಡಿ ವಾರ್ಡ್ ಸಭೆಗಳನ್ನು ಮಾಡಿ ಗಣ್ಯನ ಹಣ ಹೇಳಿದ್ದಾರೆ. ಆ ಮುಖಾಂತರ ಬಡ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಸೈಟ್ ಕೊಡುವಂಥದ್ದು. ನಾನು ಕೊಟ್ಟೆ ಅಂತ ನೀವು ಹೇಳ್ತಿರಲ್ಲ, ನಿಮ್ಮ ಮನೆಯಿಂದಲೇ ಕೊಟ್ಟಿದ್ದಾರೆ ಸೈಟ್ನ. ನಾನು ಕೊಟ್ಟೆ ಅಂತ ನೀವು ಹೇಳ್ಬೇಕಾದ್ರೆ ಗ್ರಾಮ ಪಂಚಾಯತಿ ನಿಮ್ಮ ಕಪಿಗೋಷ್ಠಿಯಲ್ಲಿದೆ ನಿಜಾಂತರ. ದಯಮಾಡಿ ಮುಂದೆ ಈ ಥರ ಮಾತಾಡೋದನ್ನು ತಾವು ನಿಲ್ಲಿಸ್ಬೇಕು. ತಾವು ಮುತ್ಸದಿಗಳಿದ್ದೀರಿ, ಮುತ್ಸದಿಯಾಗ ಒಳ್ಳೆಯದು ನಿಮಗೊಂದು ಉಳಿಯೋದು ಅಂತ ನಾನು ಭಾವಿಸ್ತೀನಿ. 2017-18 ಅವರೇ ಆಯ್ಕೆ ಮಾಡಿದಂಥ ಪಟ್ಟಿ ಕೂಡ ಇಲ್ಲಿದೆ. ಆದರೂ ಕೂಡ ಬಲಗೈ ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಚಿಕ್ಕಬಳ್ಳಾಪುರ ASI ಮನೆಗೆ ನುಗ್ಗಿ ಗುಂಡು ಹಾರಿಸಿ ದರೋಡೆ ಮಾಡಿದ ಪ್ರಕರಣದಲ್ಲಿ 3 ಆರೋಪಿಗಳನ್ನ ಪೆರೇಸಂದ್ರ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಠಾಣೆಯ ASI ನಾರಾಯಣಸ್ವಾಮಿ ರವರಿಗೆ ಸೇರಿದ ಪೆರೇಸಂದ್ರದಲ್ಲಿನ ಮನೆಗೆ ಆರೋಪಿಗಳು ನುಗ್ಗಿ ಗುಂಡು ಹಾರಿಸಿ ದರೋಡೆ ಮಾಡಿದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೆರೇಸಂದ್ರ ಪೊಲೀಸರು 3 ಆರೋಪಿಗಳನ್ನು ಪತ್ತೆಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಬಂಧಿತರನ್ನ ರಿಜ್ವಾನ್, ಮೊಹಮ್ಮದ್ ಪಠಾಣ್, ಹ್ಯಾರಿಸ್ ಹಾಗೂ ಪವನ್ ಆರೋಪಿಗಳು ಎಂದು ತಿಳಿದು ಬಂದಿದೆ. ಇನ್ನು ಆರೋಪಿಗಳು ಗುಡಿಬಂಡೆ JMFC ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.